ವಿಶೇಷ ಸಂಚಿಕೆಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಮತ್ತೆ ಪುನರಿಕಾಕ್ಷ ಸರಿದರೆ ಅವ್ರ ಜೊತೆ ಒಂದಷ್ಟು ಒಗಟನ್ನ ಮತ್ತೆ ಇವತ್ತಿನ ಸಂಚಿಕೆಯಲ್ಲಿ ಒಗಟನ್ನ ಬಿಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ಕಳೆದ ಬಾರಿಯ ಒಗಟನ್ನ ಚಿಂತನೆ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ತುಂಬ ಕಷ್ಟ ಆಯ್ತಾ ಕಳೆದ ವರ್ಷದ್ದು? ಹೇಗಿತ್ತು? ನೀವು ಸ್ವಲ್ಪ ನೋಡಿದ್ದೀರಾ ಅದನ್ನು? ಹೇಗಿತ್ತು? ಸ್ವಲ್ಪ ಕಷ್ಟ ಇತ್ತು. ಕಷ್ಟ ಇತ್ತು ಅಂತ ಅನಿಸ್ತಲ್ಲ. ಇಲ್ಲಿ ರಾಜ್ಯವಂ ತ್ಯಜಿಸಿದ ಆತನನ್ನು ಜಂ ಅಂತಿದೆ. ರಾಜ್ಯವನ್ನು ಬಿಟ್ಕೊಟ್ಟದ್ದು, ರಾಜ್ಯ ಬೇಡ ಅಂತ ಕಾಡಿಗೆ ಹೋದವನು ಯಾರು ಹೇಳಿ? ರಾಮ. ರಾಜ್ಯವಂ ತ್ಯಜಿಸಿದ ಆತನ ಅನುಜಂ, ಅವನ ಅನುಜ ಅಂದ್ರೆ ಇಲ್ಲಿ ಲಕ್ಷ್ಮಣ ಜೊತೆಗೆ ಇದ್ದಾನಲ್ಲ, ಹಾಗಾಗಿ ಬಂದವನು ಇಲ್ಲಿ ಭರತ. ಬಂದವ ಅಂದ್ರೆ ಅನುಜಂ. ತ್ಯಜಿಸಲ್ ಕಾರಣಲಾದವಳಂ ಅಂದ್ರೆ ರಾಜ್ಯ ನನಗೆ ಬೇಕು ಅಂತ ಕೇಳಿಕೊಂಡದ್ದು ಯಾರು? ನನ್ನ ಮಗನಿಗೆ ಪಟ್ಟಗಟ್ಟಿ ಅಂತ ಕೇಳಿಕೊಂಡದ್ದು ಯಾರು? ಭರತನ ತಾಯಿ ಕೈಕ. ಅವಳನ್ನು ಕೂಡಿ ಅಂದರೆ ಅಮ್ಮನನ್ನೂ ಕರೆದುಕೊಂಡು ಅಂತ ಅರ್ಥ. ಕೂಡಿ ಕರ್ಣಜಯಂ ದಾಟಿ. ಇದು ಸ್ವಲ್ಪ ನಿಮಗೆ ಕ್ಲಿಷ್ಟ. ಕರ್ಣಜಯ ಅಂದರೆ ಕೆಲವೊಮ್ಮೆ ಗೊತ್ತಾಗಲ್ಲ ಏನು ಅಂತ. ಕರ್ಣಜಯ ಅಂದರೆ ಗಂಗಾದೇವಿ ಶಿವನ ತಲೆಯಿಂದ ಬಂಧಿಸಲ್ಪಟ್ಟು ಮತ್ತೆ ಕೆಳಗೆ ಇಳಿದು ಭಗೀರಥ ತರ್ತಾನೆ ಅಂತ ಒಂದು ಕತೆ ಇದೆ. ಹಾಗೆ ಬರ್ತಾ ಬರ್ತಾ ಇರುವಾಗ ಅಲ್ಲೊಂದು ಜಮ್ಮು ಅಂತ ಒಬ್ಬರು ಮಹಾಮುನಿಗಳಿದ್ದು, ಅವರ ಆಶ್ರಮನೆಲ್ಲ ಕೊಚ್ಚಿಕೊಂಡು ಹೋಗ್ತಾರೆ. ಅವರು ಕೊಚ್ಚಿಕೊಂಡು ಹೋದಾಗ ಅವರಿಗೆ ಸಿಟ್ಟು ಬಂದು ಅವರು ಅದನ್ನು ಆಪೋಷಣೆ ಮಾಡಿಬಿಡ್ತಾರೆ, ಕುಡಿದು ಬಿಡ್ತಾರೆ, ಈ ಗಂಗೆಯನ್ನು ನುಂಗಿಬಿಡ್ತಾರೆ. ಆಮೇಲೆ ಭಗೀರಥ ಅವನಿಗೆ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಕಿವಿಯಿಂದ ಗಂಗೆಯನ್ನು ಹೊರಗಡೆ ಬೀಳ್ತಾಳಂತೆ. ಹಾಗಾಗಿ ಮತ್ತೆ ಅವಳಿಗೆ ಜಾಹ್ನವಿ ಅಂತ ಹೆಸರು. ಕೇಳಿದ್ರಲ್ಲ ಜಾಹ್ನವಿ ಅಂತ, ಗಂಗೆಗೆ ಒಂದು ಹೆಸರು, ಬೇರೆ ಹೆಸರು ಜಾಹ್ನವಿ ಅಂತ ಹೇಳುವಂಥದ್ದು. ಹಾಗೆ ಅದರ ಮೂಲ ಹೆಸರು ಗಂಗೆಯೇ. ಹಾಗಾಗಿ ಕರ್ಣಜೆ ಅಂದರೆ ಇಲ್ಲೇನಾಯ್ತು ಹೇಳಿ? ಜಾಹ್ನವಿ ಕಿವಿಯಲ್ಲ, ಕರ್ಣಜೆ ಅಂದರೆ ಕಿವಿಯಿಂದ ಬಂದವಳು, ಅದಕ್ಕೆ ಕರ್ಣಜೆ ಅಂತ ಒಂದು ಹೆಸರು ಶಬ್ದ, ಹೊಸ ಶಬ್ದವನ್ನು ಕೊಟ್ಟಿದ್ದೇವೆ ನಾವು. ಕರ್ಣಜಯಂ ದಾಟಿ ಅಂತ ಒಂದು ಕೊಟ್ಟಿದ್ದೇವೆ, ಹೊಸ ಶಬ್ದ ಕೊಟ್ಟಿದ್ದೀವಿ. ಕೂಟವಂ ಪೊಕ್ಕು ಅಂದರೆ ಚಿತ್ರಕೂಟ ಅಂತ ಇರುವಂಥದ್ದು ಪೂರ್ಣ, ಅದನ್ನು ಅರ್ಧ ಮಾಡಿ ಚಿತ್ರಕೂಟವನ್ನು ಚಿತ್ರ ಬಿಟ್ಟಿದ್ದೇವೆ. ಚಿತ್ರಕೂಟವಂ ಪೊಕ್ಕು ಅಲ್ಲಿಗೆ ಹೋಗಿ ಶಾಪದಿಂ ಬಂದವನ ಕಾಣಲ್. ಶಾಪದಿಂದ ಬಂದದ್ದು ರಾವಣ. ರಾವಣನನ್ನು ಕಾಣಲಿಕ್ಕೋಸ್ಕರನೇ ಅಥವಾ ರಾವಣನನ್ನು ಕೊಲ್ಲಿಕ್ಕೋಸ್ಕರನೇ ರಾಮ ಕಾಡಿನಲ್ಲಿ ಬರ್ತಾ ಇದ್ದದ್ದು. ಹಾಗೆ ಅವನನ್ನು ಕಾಣಲ್. ಹೊರಟವನಂ ಬಿಗಿದಪ್ಪಿದ. ಯಾರು ಬಿಗಿದಪ್ಪಿದ? ಶುರುವಿಗೆ ಯಾರ ಹೆಸರು ಬಂದು ಹೇಳಿ? ಭರತನದ್ದಲ್ವಾ? ಹಾಗಾಗಿ ರಾಮನನ್ನು ಭರತ ಬಿಗಿದಪ್ಪಿದ. ನಾನು ಯಾರು? ಏನು ಉತ್ತರ? ಭರತ. ಅಲ್ಲಿ ನೋಡಿ, ಅಲ್ಲಿ ಎಷ್ಟು ಸುಂದರವಾಗಿದೆ ಅಂದರೆ, ರಾಮ ಭರತನನ್ನು ಕಂಡಾಗ, ಭರತ ರಾಮನನ್ನು ಕಂಡಾಗ, ಭರತ ರಥದಲ್ಲಿ ಬಂದಿರು, ಆಮೇಲೆ ಪಲ್ಲಕ್ಕಿಯಲ್ಲಿ ಬರ್ತಾನೆ, ಅಲ್ಲಿ ಕೆಳಗೆ ಇಳಿಸ್ತಾನೆ. ಇಳಿಸಿದ ಮೇಲೆ ಮತ್ತೆ ರಾಮನ ಹತ್ತಿರಕ್ಕೆ ಓಡ್ಕೊಂಡು ಬಂದಿದ್ದಂತೆ. ಅಲ್ಲಿ ಕೆಳಗಡೆ ಏನಿದೆ, ಕಳ್ಳಿದೆಯಾ ಮುಳ್ಳಿದೆಯಾ, ಏನೋ ಅವನು ಯೋಚನೆ ಮಾಡಲಿಲ್ಲ, ಓಡ್ಕೊಂಡು ಬರ್ತಾನೆ. ಆಗ ರಾಮ ಅವನನ್ನು ಬಿಗಿದಪ್ಪಿಕೊಳ್ತಾನೆ. ಆ ಒಂದು ಸನ್ನಿವೇಶ ಗ್ರಹಿಸಿದರೆ ದುಃಖ ಆಗುತ್ತೆ, ಕಣ್ಣೀರು ಹಾಕಬೇಕಾಗತ್ತೆ. ಆ ರೀತಿಯ ಒಂದು ವಿಶೇಷವಾದಂಥ ಒಗಟಿದು. ಬಿಗಿದಪ್ಪಿದನು, ಬರ ಸೆಳೆದು ಬಿಗಿದಪ್ಪಿದನು, ನೀರು ಉರವಣಿಸಿದವು ನಯನದೆ, ಈ ರೀತಿ ಅದನ್ನು ವರ್ಣನೆ ಮಾಡಿದ್ದಾರೆ. ಅಂತಹ ಒಂದು ವಿಶೇಷವಾದಂಥ ಒಗಟು ಅದನ್ನು ಕೇಳಿದ್ದೀರಾ. ಮುಂದಿನ ಸಂಚಿಕೆಗೆ ಬೇಕಾದಂಥ ಒಗಟನ್ನು ಕೇಳಿಕೊಂಡು ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸೋಣ. ಮುಂದಿನ ಸಂಚಿಕೆಗೆ ಸಂಬಂಧಪಟ್ಟು, ಐದು ಮರವಿದ್ದಲ್ಲಿ ನೆಲೆಸಿದಾತನಂ. ಐದು ಮರವಿದ್ದಲ್ಲಿ ನೆಲೆಸಿದಾತನಂ ಕಂಡು ವಿವಾಹ ವಿಚಾರವಂ ತಿಳಿಸಲ್, ಪರಿಹಾರವಂ ಕೇಳಿದು ಅನುಜನಂ ಕೂಡಿ ಸುಖವಂ ಅನುಭವಿಸಲ್, ಹೊರಟವಲಿಂಗೆ ಶಿಕ್ಷೆಯಂ ವಿಧಿಸಲ್, ಅನುಜನೊಲ್ ತಿಳಿಸಿದ ನಾನು ಯಾರು ಎಂಬುದು ಮುಂದಿನ ಸಂಚಿಕೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಒಗಟು. ಹಾಗಾಗಿ ಈ ಇದನ್ನು ಎಲ್ಲರೂ ಕೂತ್ಕೊಂಡು ಚಿಂತನೆ ಮಾಡಿ ಒಂದಿಷ್ಟು ಬುದ್ಧಿಗೆ ಸ್ವಲ್ಪ ಕೆಲಸವನ್ನು ಕೊಡೋಣ. ಸುಮ್ಮನೆ ಸುಮ್ಮನೆ ಏನೇನು ಮಾಡ್ತಿರ್ತೀವಲ್ಲ, ಆ ಸಂದರ್ಭದಲ್ಲಿ ಇದಕ್ಕೆ ಸ್ವಲ್ಪ ನೀವು ಒತ್ತು ಕೊಟ್ಟರೆ ಚೆನ್ನಾಗಿ ಆಗುತ್ತೆ. ಹಾಗೆ ನಾವು ರಾಮಾಯಣದಲ್ಲಿ ಇರ್ತೀವಿ, ರಾಮನ ಗುಣವೂ ನಮ್ಮಲ್ಲಿ ಬರುತ್ತೆ, ರಾಮಾಯಣದ ಕಥೆಯೂ ಗೊತ್ತಾಗುತ್ತೆ ಎಂಬಂತಹ ವಿಷಯದೊಂದಿಗೆ ಮುಕ್ತಾಯ ಮಾಡ್ತಿದ್ದೀವಿ. ಅಲ್ಲಿವರೆಗೆ ಎಲ್ರಿಗೂ ವಂದನೆಗಳು.